ಒಂದು ಕೃತಕ ಬನೆಯ ವಿಧಿ ಶಿವಕ್ಕೆ ಒಂದು
ಆದರೆ ದಾಹವನ್ನು ಕುಡಿಲಿಕ್ಕೆ ಕೊಡು ಕುಡಿಲಿಕ್ಕೆ ಕೊಡು ಅಂತ ಕೇಳ್ತಾ ಉಂಟು. ಈ ಹೊತ್ತಿಗೆ ಕೇಳಿದ್ರು ನಿಮ್ಮೆಲ್ಲ ಕುಡಿದು ತೀರಿಸಿದೆ, ಮಾಂಸ ಖಂಡಗಳಿಲ್ಲ ನೋಡಿ, ಅಂದರೆ ಮಾತ್ರ ಕಾಣುತ್ತೆ, ಎಲ್ಲಾದ್ರೂ ಮಾಂಸ ಕಾಣುತ್ತೆ. ನೀನು ಚಿಂತಿಸ್ಬೇಡ, ಅದಕ್ಕೆ ಸರಿಯಾದಂತಹ ಪರಿಹಾರವನ್ನು ನಾನೇ ಕೊಡ್ತೇನೆ. ಓ ಧರ್ಮಕಪಾಲನೇ, ಆ ಶಿವನ ಕೈಯನ್ನು ಕಚ್ಚಿ ಆತನ ರಕ್ತವನ್ನು ಕುಡಿಯುತ್ತಾ ಇದೀಯ. ಪಾಪ ಅವನಲ್ಲಿ ಏನು ಇಲ್ಲ, ನನ್ನ ಬಳಿಗೆ ಬಾ, ನಿನಗೆ ಬೇಕಾದನ್ನೆಲ್ಲ ಕೊಡ್ತೇನೆ. ಹೀಗೆ ಬಾ, ಹೀಗೆ ಬಾ. ನಾನು ಖಂಡಿತ ಮೋಸ ಮಾಡಲಿಲ್ಲ, ನಿನಗೆ ರಕ್ತ ಬೇಕು ತಾನೇ. ಮುಂದೆ ಭಾರತ ಯುದ್ಧದಲ್ಲಿ ಅದೆಷ್ಟೋ ಶತ್ರುಗಳು ಸಾಯುವುದಕ್ಕೆ ಇದ್ದರೆ ಅವರ ರಕ್ತವನ್ನು ಕೊಡೆದು ಚೆನ್ನಾಗಿದ್ದು ನೀನು ಅಲ್ಲಿ ಹೋಗಿ ಬೀಳಿ ಮತ್ತೆ ಎಲ್ಲಿ ಮಾಡೋಣ ಹೋಗ್ತೇನೆ. ನಿನ್ನವ ಕಪಾಲದಿಂದ ಏನೋ ಮೋಕ್ಷ ಆಯಿತು, ಆದ್ರೆ ನನ್ನ ಜೊತೆಯಲ್ಲಿದ್ದವರು ಯಾರೂ ಕಾಣುವುದಿಲ್ಲ. ಬಂಧುಗಳು ಆದವರು ಬಂದು ಹೋಗುವರು ಬಂದನವ ಕಡೆಯಲ್ಲ, ನನ್ನ ಜೊತೆಯಲ್ಲಿದ್ದವರೆಲ್ಲ ನನ್ನನ್ನು ಬಿಟ್ಟು ಹೋದವರು, ಬೇಡವರ ಜೊತೆಯಲ್ಲಿ ಯಾರೂ ಇಲ್ಲ. ನಾನು ಇರುವಾಗ ಮಾತ್ರ ಇರ್ತಾರೆ ಅಂದ್ರೆ ಇಲ್ಲದಲ್ಲೇ ಯಾರು ಮುಂದೆ ನಾನೇನು ಮಾಡಬೇಕು? ಚಿಂತಿಸ್ಬೇಡ, ನಿನ್ನ ಮಳೆದಂತಹ ಪಾರ್ವತಿ ಕಾಶಿಯಲ್ಲಿ ಅನ್ನಪೂರ್ಣೆಯಾಗಿದ್ದಾಳೆ, ಅಲ್ಲಿಗೆ ಹೋಗಿ ಭಿಕ್ಷೆಯನ್ನು ಬೇಡು, ನೀ ಖಂಡಿತ ಆತವಳಿ ಸಿಗ್ತಾಳೆ. ಆಮೇಲೆ ಕರ್ಕೊಂಡು ಕೈಲಾಸ ಭಕ್ತರನ್ನು ಸೇರಲಿ. ಆಗಲಿ ಬಾಮ, ಸ್ಪಷ್ಟವಾದ ಕೊನೆಯಲ್ಲಿ ಸುಖವನ್ನು ಕಾಣುವಂತಹ ಯೋಗ ಭಾಗ್ಯ ಪ್ರಾಪ್ತವಾಯಿ. ಹಾಗಿದ್ರೆ ಪುಣ್ಯತಮವಾದಂತಹ ಕಥೆ, ಕಥಾಂತರ್ಗತವಾದಂತಹ ತತ್ವಪ್ರಸಾದ ಸಕಲರಿಗೂ ಸಿದ್ಧಿಸಲಿ ಎಂಬ ಹಾಗೆ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಮಹಾಗಣಪತಿ ಮಹಾಲಿಂಗೇಶ್ವರ ಸ್ವಾಮಿಯನ್ನು, ಸ್ಥಳದಲ್ಲಿ ನೆಲೆಯಾದಂತಹ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ವರ್ಣಿಸುತ್ತಾ ಪುಣ್ಯತಮವಾದ ಈ ಕಥೆ